नमस्कार रिव्यू चानल स्वागत नानु सौख्य गांवकर मुरुघ शिवमूर्तिया विरुद्ध पोक्सो केस उलिदंते इन केस दाखलागिदे सरणी केस चैन बेळेयुवंत संदर्भ बंदे बिटिदे मुरुघ मठद बिग सीक्रेट ओपन आगता इल्ली अंतद्दोंदु महत्वद बेळवणिगे आगिदे ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಮುರುಘಾ ಶಿವಮೂರ್ತಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ ಒಂದಾದ ಮೇಲೆ ಒಂದು ಕೇಸ್ ಬೀಳ್ತಿದೆ ಎರಡು ಪೋಕ್ಸೋ ಇನ್ನೊಂದು ಮಕ್ಕಳನ್ನು ಅನಧಿಕೃತವಾಗಿ ಇಟ್ಟುಕೊಂಡಂತಹ ಪ್ರಕರಣ ಅಂದರೆ ಮಠದಲ್ಲಿ ಪಾಲನೆ ಮಾಡಲಾಗ್ತಾ ಇತ್ತು ದಾಖಲೆ ಇಲ್ಲದ ಮಕ್ಕಳನ್ನು ಅಂತ ಆ ಕೇಸ್ ಬಿದ್ದಿದೆ ಇನ್ನೂ ಸುಮಾರು ವಿಚಾರ ಎಲ್ಲ ಪ್ರಸ್ತಾಪ ಆಗ್ತಿದೆ ಕೇಸ್ ದಾಖಲಾಗಬಹುದು ಒಂದಲ್ಲ ಹತ್ತಾರು ಕೇಸ್ಗಳೆಲ್ಲ ಈಗ ಹೊರಗಡೆ ಬರುವಂಥ ಸಂದರ್ಭ ಬಂದೇ ಬಿಡ್ತಾ ಮುಹೂರ್ತ ಫಿಕ್ಸ್ ಆಯ್ತಾ ಅದಕ್ಕೆಲ್ಲ ಯಾಕೆ ಈ ಮಾತು ಮುಂದಕ್ಕೆ ಬರ್ತಿರೋದು ಅಂತ ಕೇಳಿದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ನಿರ್ದೇಶನಾಲಯ ರಾಜ್ಯ ನಿರ್ದೇಶನಾಲಯ ಈಗ ಚಿತ್ರದುರ್ಗ ಮಕ್ಕಳ ರಕ್ಷಣಾ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದೆ ಆದೇಶ ಕೊಟ್ಟಿದೆ ತಕ್ಷಣಕ್ಕೆ ಮಠದಲ್ಲಿದ್ದಂಥ ಎಲ್ಲ ಮಕ್ಕಳ ಕೌನ್ಸಿಲಿಂಗ್ ಸರಿಯಾಗಬೇಕು ಅಂತ ಈಗ ಮಠದಲ್ಲಿ ಕೇಸ್ ಆಯಿತು ಅಂದ ತಕ್ಷಣ ಎಲ್ಲ ಮಕ್ಕಳನ್ನು ಬೇರೆ ಬೇರೆ ಜಿಲ್ಲೆಗೆ ಕಳಿಸ್ಕೊಟ್ಬಿಟ್ರು ಕೋರ್ಟ್ ಹೇಳಿತ್ತು ಮಕ್ಕಳನ್ನು ಆ ಮಠದಲ್ಲಿ ಇಡಬೇಡಿ ಹೊರಗಡೆ ಶಿಫ್ಟ್ ಮಾಡಿ ಅಂತ ಅದನ್ನೇ ಕಾರಣ ಮಾಡಿಕೊಂಡು ಸಿ ಡಬ್ಲ್ಯೂ ಸಿ ಬೇರೆ 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 ಜಿಲ್ಲೆಗಳಿಗೆ ಕಳಿಸಿದ್ರು ಅನ್ನೋದೇ ಆಕ್ಷೇಪ ಕಾರಣ ಆಗಿತ್ತು ಯಾಕೆ ಸರಿಯಾಗಿ ಕೌನ್ಸಿಲಿಂಗ್ ಮಾಡದೆ ಮಕ್ಕಳನ್ನು ಪೋಷಕರ ವಶಕ್ಕೆ ಕೆಲವರನ್ನು ಕೊಟ್ಟಿದ್ದಾರೆ ಬಾಲಮಂದಿರಗಳಿಗೆ ಹಾಸ್ಟೆಲ್ಗಳಿಗೆ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಇನ್ನೂ ತುಂಬ ಜನ ಅನ್ಯಾಯಕ್ಕೆ ಒಳಗಾಗದವರು ಇದ್ದಾರೆ ಒಳಗಾದವರು ಇದ್ದಾರೆ ಅದು ಹೊರಗಡೆ ಬರುತ್ತೆ ಎಲ್ಲ ಮಕ್ಕಳು ಒಟ್ಟಿಗೆ ಇದ್ದರೆ ಅಂತಲೇ ಹೀಗೆ ಮಾಡಿದ್ದಾರೆ ಅಂತ ಒಡನಾಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಒಂದೇ ದಿನ ನೂರಾರು ಮಕ್ಕಳಿಗೆ ಕೌನ್ಸಿಲಿಂಗ್ ಹೇಗೆ ಮಾಡೋಕೆ ಸಾಧ್ಯ ಇದು ಸರಿಯಾಗಿ ನಡೆದಿಲ್ಲ ಅಂತ ಆಕ್ಷೇಪ ಎತ್ತಿತ್ತು ರಿವ್ಯೂ ಕೂಡ ರಿಪೋರ್ಟ್ ಮಾಡಿತ್ತು ಈಗ ಅದೇ ರೀತಿಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ನಿರ್ದೇಶನಾಲಯ ಈಗ ನಿಮಾನ್ಸ್ ನೇತೃತ್ವದಲ್ಲಿಯೇ ಸರಿಯಾದಂತಹ ಸಮಾಲೋಚನೆ ನಡೆಸಬೇಕು ಅಂತ ಡೆಡ್ಲೈನ್ ಡೇಟನ್ನು ಫಿಕ್ಸ್ ಮಾಡಿ ಡೆಡ್ಲೈನ್ ಹಾಕಿದೆ ಅಷ್ಟೇ ಅಲ್ಲ ಈ ಶಿಫ್ಟ್ ಮಾಡಿದ ಮಕ್ಕಳಿಗೆ ಯಾರ್ಯಾರಿಗೆ ಏನೇನು ಪುನರ್ವಸತಿ ಕಲ್ಪಿಸಲಾಗಿದೆ ಡಾಕ್ಯುಮೆಂಟ್ಸ್ ಕೊಡಿ ನಮಗೆ ಅಂತ ಕೂಡ ಕೇಳಿರೋದು ಈ ಮೂಲಕ ಏನು ಆರೋಪ ಇತ್ತು ಆ ಮೊದಲ ಕೇಸಲ್ಲಿ ಮೊದಲ ಪೋಕ್ಸೋ ಕೇಸಲ್ಲಿ ಇಬ್ಬರು ಸಂತ್ರಸ್ತೆಯರು ಬಹಳಷ್ಟು ಜನರ ಮಕ್ಕಳ ಹೆಸರು ಹೇಳಿದರು 30ಕ್ಕೂ ಹೆಚ್ಚು ಮಕ್ಕಳು ಸಮಸ್ಯೆಗೊಳಗಾಗಿದ್ದಾರೆ ಅನ್ನುವಂಥ ಅನುಮಾನ ಇತ್ತು ಆ ಮಕ್ಕಳು ಕೊಟ್ಟಿರೋ ಹೆಸರೇ 3 10-11 ಜನ ಮಕ್ಕಳು ಬಗ್ಗೆ ಮಾತಾಡಿದರು ಅವರು ಅಧಿಕೃತವಾಗಿ ಹೇಳದೇ ಇದ್ದರು ಕೂಡ ಹೆಸರು ಹೇಳದೇ ಇದ್ದರು ಕೂಡ ಓವರ್ಆಲ್ 30-35 ಮಕ್ಕಳ ಬಗ್ಗೆ ಒಡನಾಡಿಯವರೇ ಮಾತಾಡ್ತಿದ್ದಾರೆ ಈಗ ಇದೆಲ್ಲ ವಿಚಾರ ಸರಿಯಾದ ಸಮಾಲೋಚನೆ ನಡೆದಲ್ಲಿ ಖಂಡಿತವಾಗಿಯೂ ಹೊರಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಏಕೆಂದರೆ ಎರಡನೇ ಕೇಸಲ್ಲೂ ಕೂಡ ಆ ಇಬ್ಬರು ತನ್ನ ಮಕ್ಕಳ ಜೊತೆಗೆ ಇನ್ನಷ್ಟು ಜನ ಮಕ್ಕಳು ಅಂತ ತಾಯಿ ಹೆಸರು ಕೊಟ್ಟಿರೋದು ಮೊದಲ ಕೇಸಲ್ಲೂ ಕೂಡ ಸುಮಾರು ಜನರ ಹೆಸರು ಕೇಳಿಬಂದಿರೋದು ಓವರ್ಆಲ್ ಬಹಳಷ್ಟು ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಾಗ್ತಿದೆ ಸುಮಾರು ಜನ ಮಾನಸಿಕ ಅಸ್ವಸ್ಥೆಯರಾಗಿದ್ದಾರೆ ಅನ್ನುವಂಥ ದೂರೆಲ್ಲ ಈಗ ಜಿಲ್ಲಾಡಳಿತಕ್ಕೆಲ್ಲ ಹೋಗ್ತಾ ಇರೋದು ಒಟ್ಟಾರೆಯಾಗಿ ಈಗ ನೂರಾರು ಮಕ್ಕಳನ್ನು ಸರಿಯಾದ ಸಮಾಲೋಚನೆಗೆ ಒಳಪಡಿಸಲಿದ್ದಾರೆ ಅನ್ನೋದು ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಕೇಸ್ ಕೊಟ್ಟವರು ಮಾತ್ರ ಇಲ್ಲಿ ಕನ್ಸಿಡರ್ ಆಗ್ತಾರೆ ಉಳಿದವರು ಅನ್ಯಾಯಕ್ಕೆ ಒಳಗಾಗಿದ್ದರೆ ಅವರು ಹೊರಗಡೆ ಬರುವಂಥ ಧೈರ್ಯ ಮಾಡಿಲ್ಲ ಅಂದರೆ ಅಲ್ಲೇ ಮುಚ್ಚೋಗುತ್ತಾ ಅನ್ನುವಂಥ ಒಂದು ಆಕ್ಷೇಪ ಏನಿತ್ತು ಅದನ್ನು ಸರಿ ಮಾಡೋದಕ್ಕೆ ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ನಿರ್ದೇಶನಾಲಯ ಮುಂದಾಗಿರೋದು ಸೊ ಕಾದು ನೋಡೋಣ ಇನ್ನೂ ಯಾರ್ಯಾರು ಯಾವ್ಯಾವ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕಲ್ಪಿಸೋದಕ್ಕೆ ಸಾಧ್ಯವಾಗಲಿ ಅನ್ನೋದಷ್ಟೇ ಎಲ್ಲರ ಮನವಿಯಾಗಿದೆ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು